ಯಾವ ರೀತಿಗೆ ನನಗೆ ವಿಧಾನಸಭೆ ಕಲಾಪದಲ್ಲಿ ನಡವಳಿಕೆಯಲ್ಲಿ ಒಬ್ಬ ವಿರೋಧ ಪಕ್ಷದ ಸದಸ್ಯ ಕೆಲಸ ಮಾಡಬೇಕು ಅನ್ನೋದನ್ನ ಈಗ ನಾನು ಅವರಿಂದ ಕಲಿತ್ಕೋಬೇಕಾಗಿದೆ. ಆ ದೃಷ್ಟಿಯಿಂದ ಒಂದು ಸ್ಯಾಂಪಲ್, ಯಾಕೆಂದರೆ ಇತ್ತೀಚಿನ ಈ ರಾಜಕೀಯದ ವ್ಯವಸ್ಥೆಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗಿರ್ತಕ್ಕಂಥ ವ್ಯವಸ್ಥೆಗಳು ನೋಡಿದಾಗ ಆದರೆ ಏನು ನನ್ನನ್ನು ಕೆಣಕಿದ್ದಾರೆ, ಒಂದೇ ಒಂದು ಸಬ್ಜೆಕ್ಟ್ ಸ್ಯಾಂಪಲ್ ಇಡ್ತೀನಿ. ಈ ದೇಶವನ್ನು ನಿಮ್ಮ ಪರ್ಸೆಂಟೇಜ್ ಒಂದು ಭಾಗ ಹಣಕ್ಕೋಸ್ಕರವಾಗಿ ಯಾವ ರೀತಿ ಏನು ಬೇಕಾದರೂ ಸರ್ಕಾರದಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳನ್ನು, ಪಬ್ಲಿಕ್ ವಸ್ತುಗಳನ್ನು ಸ್ವೇಚ್ಛಾಚಾರವಾಗಿ ಮಾರಾಟಕ್ಕಿಡ್ತಾರೆ ಅಂತಕ್ಕಂಥ ಒಂದು ಪ್ರಕರಣ ಈ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ ನಾಯಕರಿಗೂ ಮನವಿ ಮಾಡ್ತೇನೆ, ಸ್ವಲ್ಪ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ದಾಖಲೆಗಳ ಸಮೇತ ಸ್ವಲ್ಪ ಒಂದು ಅವಕಾಶ. ಜೆ ಡಿ ಎಸ್ ಪಕ್ಷ ಒಂದು ಸಣ್ಣ ಪಕ್ಷ, ನಮ್ಮದು ಸಂಖ್ಯೆ 30 ಇದೀವೋ 29 ಇದೀವೋ 31 ಇದೀವೋ, ಯಾಕೆಂದರೆ ಇನ್ನೂ ಒಬ್ಬರೋ ಇಬ್ಬರೋ ಇನ್ನೂ ಆ ಕಡೆ ಈ ಕಡೆ ಇದ್ದಾರೆ, ಅದೆಲ್ಲ ನೋಡ್ತಾ ಇದ್ದೆ. ಅದರಿಂದ ಒಂದು ಅವಕಾಶವನ್ನು ಸದನದಲ್ಲಿ ನಾನು ಪಡಿಬೇಕು. ಈ ಒಂದು 8-9 ದಿನದ ಮುಂದಿನ ಕಲಾಪದಲ್ಲಿ ದಾಖಲೆ ಸಮೇತರ ಒಂದು ವಿಷಯವನ್ನು ಇಡಬೇಕು ಅಂತ ಇದ್ದೇನೆ. ನಾಡಿನ ಜನತೆಗೆ, ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಸಂದೇಶ ಹೋಗಬೇಕು. ದಾಖಲೆಗಳು 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 ಅಂತವರಲ್ಲ, ದಾಖಲೆಗಳಿಟ್ಟು ಮಾತಾಡಿ ಅಂತ. ಆ ದಾಖಲೆಗಳನ್ನು ಇಟ್ಟು ಮಾತಾಡಲಿಕ್ಕೆ ಸದನದ 224 ಜನ ಸದಸ್ಯರಿಗೂ ಮನವಿ ಮಾಡ್ತೇನೆ, ಒಂದು ಅವಕಾಶ ನನಗೆ ಕಲ್ಪಿಸ್ಕೊಡ್ಬೇಕು.